ನಮಸ್ತೆ, ನಾನು ಸೈಯದ್ ಆಸಿಫ್ ಅಲಿ, ಕಲಾವಿದ. ಮಂಗಳೂರಿನ ಮಹಾಲಸ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ನಾನು ಲೆಕ್ಚರರ್ ಆಗಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಅಂತೇಳಿದರೆ ಒಂದು ಇಂಟ್ಯಾಕ್ ಮಂಗಳೂರು ಚಾಪ್ಟರ್ ಮತ್ತು ಆರ್ಟ್ ಕೆನರಾ ಟ್ರಸ್ಟ್ನವರು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ಅದೇನಪ್ಪ ಅಂತೇಳಿದರೆ ಹೆರಿಟೇಜ್ ಸ್ಪಾಟ್ ಸ್ಕೆಚಿಂಗ್ ಅಂತೇಳಿ. ಅಂದರೆ ಮಂಗಳೂರಿನ ಬೇರೆ ಬೇರೆ ಸ್ಥಳಗಳಲ್ಲಿ ಇರುವಂತಹ ಐತಿಹಾಸಿಕ ಕಟ್ಟಡಗಳು, ಐತಿಹಾಸಿಕ ಸ್ಥಳಗಳು, ಅದನ್ನೆಲ್ಲ ಗುರುತಿಸಿ ಅಲ್ಲಿ ಹೋಗಿ ನಾನು ಮತ್ತು ನನ್ನೊಟ್ಟಿಗೆ ನನ್ನ ಮಹಾಲಸ ಚಿತ್ರಕಲಾ ಶಾಲೆಯ ನನ್ನ ವಿದ್ಯಾರ್ಥಿಗಳು ಸ್ಕೆಚಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮ. ಮುಂದೆ ಇದನ್ನು ಎಲ್ಲ ಮುಗಿದ ಮೇಲೆ ಇದರ ಒಂದು ಪ್ರದರ್ಶನವನ್ನು ಈ ಟ್ರಸ್ಟು ಆರ್ಟ್ ಕೆನರಾ ಟ್ರಸ್ಟ್ ಹಮ್ಮಿಕೊಂಡಿದೆ. ಜೊತೆಗೆ ಇದೆಲ್ಲ ಸ್ಕೆಚಿಂಗ್ಗಳನ್ನು ಒಂದು ಪುಸ್ತಕ ರೂಪದಲ್ಲಿ ತಂದು ಜನಗಳಿಗೆ ಅನುಕೂಲ ಆಗಲಿ ಅಥವಾ ತಿಳುವಳಿಕೆ ಬರಲಿ ಅನ್ನೋ ಕಾರಣಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ. ಇದನ್ನು ಇವತ್ತು ಪ್ರಥಮವಾಗಿ ಈ ಶ್ರೀಮತಿಬಾಯಿ ಮೆಮೋರಿಯಲ್ ಮ್ಯೂಸಿಯಮಿಂದ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈಗ ಇವತ್ತು ಇಲ್ಲಿ ಸ್ಕೆಚಿಂಗ್ ಮಾಡಿ ಮತ್ತು ಮುಂದೆ ಇದೇ ಥರ ಬೇರೆ ಬೇರೆ ಸ್ಥಳಗಳಲ್ಲಿ, ಮಂಗಳೂರಿನ ಹೆಸರಾಂತ ಸ್ಥಳಗಳಲ್ಲಿ ಸ್ಕೆಚಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ರೂಪಿಸಿಕೊಂಡಿದ್ದೀವಿ. ಶ್ರೀಮತಿ ಧನಲಕ್ಷ್ಮಿ ಅಮ್ಮಾಳ್, ಕ್ಯೂರೇಟರ್, ಶ್ರೀಮತಿ ಬಾಯಿ ಸಹ ಸ್ಮಾರಕ ಸರ್ಕಾರಿ ವಸ್ತುಸಂಗ್ರಹಾಲಯ ವಿಜಯ್ ಮಂಗಳೂರು. ಸೊ ಈ ಬಿಲ್ಡಿಂಗ್ 1935 ಕಟ್ಟಿದಂಥ ಬಿಲ್ಡಿಂಗ್, ಕರ್ನಲ್ ಮಿರಾಜ್ಕರ್ ಅವರ ಮನೆ ಅವರು ಕಟ್ಟಿದಂಥದ್ದು. ಆಗಿನ ಕಾಲದಲ್ಲಿ ಇದು ಮಂಗಳೂರಿನಲ್ಲಿ ಎರಡನೆಯ ಬಿಲ್ಡಿಂಗ್ ಅಂದರೆ ಕಟ್ಟಡ, ಎಲೆಕ್ಟ್ರಿಸಿಟಿ ಪಡೆದಂಥ ಕಟ್ಟಡ, ಮೂರನೇ ಕಾಂಕ್ರೀಟ್ ಪಡೆದಂಥ ಕಟ್ಟಡ. ಮತ್ತು ಈ ಕಟ್ಟಡ ವಿಶೇಷ ವಿನ್ಯಾಸದಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಹೇಗೆ ಅಂದರೆ ಮಿಲಾನ್ ಇಟಲಿಯಲ್ಲಿ ಇರುವಂಥ ಮಾದರಿಯಲ್ಲಿ, ಕಟ್ಟಡಗಳ ಮಾದರಿಯಲ್ಲಿ ಇರುವಂಥ ಕಟ್ಟಡ ಇದು. ಆ ನಂತರ ಕರ್ನಲ್ ಮಿರಾಜ್ಕರ್ ಅವರು ಅವರ ತಾಯಿ ನೆನಪಿಗೋಸ್ಕರ 1960 ಪ್ರಾಚ್ಯ ವಸ್ತು ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಹಸ್ತಾಂತರಿಸಿ ಅವರ ತಾಯಿ ಹೆಸರಿನಲ್ಲಿ ಅವರ ನೆನಪಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ಪ್ರಾರಂಭಿಸಿದ್ದಾರೆ. ಸೊ ಆಗ ಇದ್ದಂಥ ಮುಖ್ಯಮಂತ್ರಿಗಳಾದಂಥ ವಿ ಡಿ ಜತ್ತಿಯವರು ವಸ್ತು ಸಂಗ್ರಹಾಲಯವನ್ನು ಸ್ಟಾರ್ಟ್ ಮಾಡಿಸಿ ಇನಾಗ್ರೇಟ್ ಮಾಡಿ ಸಾರ್ವಜನಿಕರಿಗೆ, ಪಬ್ಲಿಕ್ಕಿಗೆ ತೆರೆದಿರ್ತಾರೆ. ಈ ಕಟ್ಟಡದ ವಿಶೇಷ ಅಂದರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಇರುವಂಥ ಐತಿಹಾಸಿಕ ಹಾಗೂ ಪಾರಂಪರಿಕ ವಸ್ತುಗಳನ್ನು ಪ್ರದರ್ಶಿಸಲಾಗಿದೆ. ಇಲ್ಲಿ ಇರುವಂಥ ಪ್ರತಿಯೊಂದು ಪ್ರಾಚ್ಯ ವಸ್ತುಗಳು ಅಂದರೆ 100 ಹಳೆಯದಾದಂಥ ವಸ್ತುಗಳನ್ನು ನಾವು ಪ್ರದರ್ಶನಕ್ಕಿಟ್ಟಿದೆ. ನೀವು ನೋಡ್ಬೋದು ಇಲ್ಲಿ ಒಳಗೆ ಆಗಲಿ ಹೊರಗಡೆ ಆಗಲಿ. ಸೊ 14-16 ಹಳೆಯ ಕಾಲಕ್ಕೆ ಸಂಬಂಧಪಟ್ಟಂತಹ ಪ್ರಾಚ್ಯ ವಸ್ತುಗಳನ್ನು, ನಾಣ್ಯಗಳು, ತಾಳೆಗರಿಗಳು, ಈಗ ಹಲವಾರು ವಸ್ತುಗಳು. ಸೊ ದಕ್ಷಿಣ ಕನ್ನಡ ಹಾಗೂ ಉಡುಪಿಯ ಇತಿಹಾಸವನ್ನು ಒಂದು ಹೇಳುವಂಥ ಒಂದು ವಸ್ತುಗಳನ್ನು ಪ್ರದರ್ಶನಕ್ಕಿಟ್ಟಿದ್ದೇವೆ. ಆನಂತರ ಇವತ್ತು ಇಂಟ್ಯಾಕ್ಟ್ ವತಿಯಿಂದ, ಇಂಟ್ಯಾಕ್ಟ್ ಕೋಡಿಯಲ್ಗುತ್ತು ಮಂಗಳೂರು ವತಿಯಿಂದ ಒಂದು ದಿನದ ಒಂದು ಡ್ರಾಯಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಮಣ್ಣಗುಡ್ಡ ಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ ಹಾಗೂ ಮಾನಸ ಆರ್ಟ್ ಕಾಲೇಜ್ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದರಿಂದ ಒಂದು ದಿನದ ಕಾರ್ಯಕ್ರಮದಲ್ಲಿ ಇಲ್ಲಿ ಇರುವಂಥ ಕಟ್ಟಡ ಹಾಗೂ ಇಲ್ಲಿ ಪ್ರದರ್ಶನಕ್ಕಿಟ್ಟಿರುವಂಥ ಪ್ರಾಚ್ಯ ವಸ್ತುಗಳು ಹಾಗೂ ಕಲಾಕೃತಿಗಳ ಒಂದು ಡ್ರಾಯಿಂಗ್ ಮಾಡ್ತಾರೆ. ಸೊ ಅವರು ಇಂಟ್ಯಾಕ್ಟ್ ವತಿಯಿಂದ ಭಾಳಷ್ಟು ಈ ರೀತಿ ಪೇಂಟಿಂಗ್ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಾನು ಅವಾಗ ಹೋಗ್ತಾ ಇರ್ತೇನೆ, ಅವರ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೇನೆ. ಸೊ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮವೂ ಯಶಸ್ವಿಯಾಗಿ ಮಕ್ಕಳು ಇನ್ನಷ್ಟು ಒಂದು ಇದರಿಂದ ಒಂದು ಪ್ರೋತ್ಸಾಹ ಪಡೆದು ಅದರಲ್ಲಿ ಒಳ್ಳೆಯ ರೀತಿಯಾದಂಥ ಪೇಂಟಿಂಗ್ ಕಾರ್ಯಕ್ರಮದಲ್ಲಿ ಅವರು ಒಂದು ಪೇಂಟಿಂಗ್ ಕಲೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ಹೊಂದು ಅವರು ಕಲೆಯನ್ನು ಮಾಡಲಿ ಅಂತೇಳಿ ಆಶಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಸೊ ದಿಸ್ ಇಸ್ ಆನ್ ಬಿಹಾಫ್ ಆಫ್ ಮ್ಯಾಂಗ್ಳೂರ್ ಚಾಪ್ಟರ್ ಆಫ್ ಇಂಟ್ಯಾಕ್. ವಿ ಆರ್ ಹ್ಯಾಪಿ ಟು ಹ್ಯಾವ್ ಟುಡೇಸ್ ಮೋರ್ ಲೆಸ್ ದ ಸೆಕೆಂಡ್ ಒಕೇಶನ್ ವಿ ಆರ್ ಮೀಟಿಂಗ್ ದ ಹೆರಿಟೇಜ್ ಸ್ಕೆಚಿಂಗ್ ಪ್ರೋಗ್ರಾಮ್. ದಿಸ್ ಇಸ್ ವಿ ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಶ್ರೀಮಂತಿಬಾಯಿ ಮೆಮೋರಿಯಲ್ ಗೌರ್ಮೆಂಟ್ ಮ್ಯೂಸಿಯಂ ಆ್ಯಂಡ್ ಇನ್ ಕೊಲಾಬರೇಷನ್ ವಿತ್ ದ ಮ್ಯೂಸಿಯಂ ಕ್ಯೂರೇಟರ್ ವಿ ಆರ್ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಅವರ್ ಪಾರ್ಟಿಸಿಪೆಂಟ್ಸ್ ಆರ್ ಫ್ರಮ್ ಮಹಾಲಸ ಸ್ಕೂಲ್ ಆಫ್ ಆರ್ಟ್ ಆ್ಯಂಡ್ ಒನ್ ಆಫ್ ದ ಪ್ರೊಫೆಸರ್ ಪ್ರೊಫೆಸರ್ ಸೈಯದ್ ಆಸಿಫ್ ಅಲಿ, ಹೀ ಈಸ್ ಲೀಡಿಂಗ್ ದ ಟೀಮ್ ಫಾರ್ ಸ್ಕೆಚಿಂಗ್ ಆ್ಯಂಡ್ ವಿ ಹ್ಯಾವ್ ದ ಚಿಲ್ಡ್ರನ್ ಕಮಿಂಗ್ ಫ್ರಮ್ ದ ಲೋಕಲ್ ಸ್ಕೂಲ್ ಹಿಯರ್, ಇಟ್ಸ್ ಮನ್ನಗುಡ್ಡೆ ಏರಿಯಾ ಆ್ಯಂಡ್ their headmaster also is present with us, Ganesh, Kumar, and the children will be also participating in sketching and at the same time will be visiting the museum. So this is on 29th of January. We are here in the morning and
We hope another few hours we'll spend here, and we thank all the people, those who are participant and supporting us in this endeavor. Thank you. Thank you for watching aroundmangalore.com channel. Do like, share and subscribe the channel. Thank you.